ಹದಗೆಟ್ಟ ರಸ್ತೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆಯ ಅಂಗವಿಕಲರ ವೇತನ ಹೆಚ್ಚಿಸಲು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ. 15 ಪಿಡಿಒಗಳನ್ನ ಅಮಾನತು ಮಾಡಿದ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ. ಅಂತರ್ಜಾತಿ ವಿವಾಹಕ್ಕೆ ಮತ್ತೊಂದು ಬಲಿ. ಪೊಲೀಸ್ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ. ನೂತನ ಇಳಕಲ್ ತಾಲೂಕಿನ ಕಟ್ಟ ಕಡಿಯ ಗ್ರಾಮಗಳ ರಸ್ತೆ ಪರಿಸ್ಥಿತಿ ಹೇಳತಿರದು. ವಾಹನ ಸವಾರರು ತಮ್ಮ ಜೀವ ಕೈಯಲ್ಲಿ ಹಿಡಿದು ಸವಾರಿ ಮಾಡುವ ಪರಿಸ್ಥಿತಿ ಎದುರಾಗಿದೆ, ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ವಿಕಲಚೇತನರಿಗೆ ಸರ್ಕಾರ ಎಲ್ಲ ಸೌಲಭ್ಯಗಳು ಮನೆ ಮನೆಗೆ ತಲುಪಿಸುವ ಕಾರ್ಯ ಯಶಸ್ವಿಯಾಗಿದ್ದು ಹಾಗೂ ಶ್ಲಾಘನೀಯ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ 3,000 ಹಾಗೂ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ 6,000 ಗೌರವದಾನ ನೀಡುತ್ತಿದ್ದು, ಈ ಬೆಲೆ ಮಾರುಕಟ್ಟೆಗೆ ಅತ್ಯಂತ ಕಡಿಮೆಯಾಗಿದ್ದು ಹೆಚ್ಚಿಸಲು ಸೇವಾ ಭದ್ರತೆ ಒದಗಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಬೆಳಗಾವಿ ತಾಲೂಕಿಗೆ ಒಳಪಡುವ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ ಅವರು 15 ಪಿಡಿಒಗಳನ್ನು ಅಮಾನತುಗೊಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದಲ್ಲಿ ರಮೇಶ್ ಮಾದಾರ ಹಾಗೂ ಗಂಗಮ್ಮ ಅನ್ನೋ ದಂಪತಿಗಳು ಮೃತ ದುರ್ದೈವಿಗಳು. ಗಂಗಮ್ಮಳ ಸಹೋದರ ಶಿವಪ್ಪ ರವಿ ಹಾಗೂ ರಮೇಶ್ ರಾಥೋಡರವರು ಬಡಿಕಿ ಮತ್ತು ಕಲ್ಲಿನಿಂದ ಹೊಡೆದು ಅಂತರ್ವಿವಾಹ ಆಗಿದ್ದಾರೆ ಎಂಬ ಕಾರಣಕ್ಕೆ ಕೊಲೆಗೈದಿದ್ದಾರೆ. ಸ್ಥಳಕ್ಕೆ ಗಜೇಂದ್ರಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪೊಲೀಸ್ ನ್ಯೂಸ್ ಪತ್ರಿಕೆ ವರದಿಗಾರ ನಿಂಗರಾಜ್ ಅತನೂರುರವರು ಸಂಜೆ ಮನೆಗೆ ತೆರಳುವಾಗ ಸಿಂದಗಿ ಗಣಿಹಾರ ಮಾರ್ಗ ಮಧ್ಯೆ ಅಪರಿಚಿತ ವ್ಯಕ್ತಿಗಳು ನಂಬರ್ ಇಲ್ಲದ ಹೊಸ ಇನೋವಾ ಕಾರ್ನಲ್ಲಿ ಬಂದು ಲಾಂಗು ಮಚ್ಚು ತೋರಿಸಿ ಬೆದರಿಕೆ ಹೊಡ್ಡಿ ಅಲ್ಲಿಗೆ ಯತ್ನಿಸಿದ್ದಾರೆ. ಈ ಕುರಿತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪತ್ರಕರ್ತರು ಮತ್ತು ಅವರ ಕುಟುಂಬಕ್ಕೆ ಭದ್ರತೆ ಕಲ್ಪಿಸಿಕೊಡಬೇಕೆಂದು ಪತ್ರಕರ್ತರ ಸಂಘ ಸರ್ಕಾರಕ್ಕೆ ಮನವಿ ಮಾಡಿದರು. ನಮ್ಮ ಕಾವೇರಿ ಟಿವಿ ವಾಹಿನಿಯಲ್ಲಿ ರಿಪೋರ್ಟರ್ಸ್, ಆಂಕರ್ಸ್, ಎಡಿಟರ್, ಕ್ಯಾಮ್ರಾಮನ್, ಟೆಕ್ನಿಷಿಯನ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲ ತರಹ ಮೀಡಿಯಾ ಸಂಬಂಧಪಟ್ಟ ಹಾಗೆ ಉದ್ಯೋಗ ಅವಕಾಶ ಇದೆ. ಇಲ್ಲಿ ಹೊಸಬರಿಗೆ ಮೊದಲ ಆದ್ಯತೆ. ಈ ಕೂಡಲೇ ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 9481249158ಗೆ ಕಾಲ್ ಮಾಡಿ.